ಧಾನ್ಯಗಳು. ದವಸ ಧಾನ್ಯಗಳನ್ನು ಹಾಗೂ ಯಾವುದೇ ಹಿಟ್ಟನ್ನು ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿ ನಂತರ ಡಬ್ಬಿಗಳಲ್ಲಿ ಇಟ್ಟರೆ ಅವು ತೇವಾಂಶವಾಗುವುದಿಲ್ಲ. ಗಸಗಸೆಯನ್ನು ಸ್ವಲ್ಪ ಹುರಿದಿಟ್ಟರೆ ಹುಳುಗಳು ಬರುವುದಿಲ್ಲ. ಹುಣಸೆಹಣ್ಣನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಟರೆ ಹುಳು ಬೀಳುವುದಿಲ್ಲ. ಆದರೆ ಬೀಜ ತೆಗೆದು ಒಣಗಿಸಬೇಕು. ಬೀಜವಿದ್ದರೆ ಹುಳು ಬೀಳುವ ಸಂಭವವಿರುತ್ತದೆ. ಪುಡಿಯುಪ್ಪು ಇಡುವ ಶೀಶಗಳಲ್ಲಿ ಸಿಲಿಕಾನ್ ಕಾಗದದ ಚೀಲಗಳಲ್ಲಿ ಇಟ್ಟರೆ ಅದು ಶೀಘ್ರವಾಗಿ ಕರಗುವುದಿಲ್ಲ. ಈರುಳ್ಳಿಯನ್ನು ಗಾಳಿಯಾಡುವಂತಹ ತಂತಿಯ ಬುಟ್ಟಿಯಲ್ಲಿ ಹಾಕಿಟ್ಟರೆ ಅವು ಬೇಗ ಕೊಳೆಯುವುದಿಲ್ಲ ಮತ್ತು ಈರುಳ್ಳಿಗಳನ್ನು ಒಂದೊಂದಾಗಿ ಪೇಪರ್ನಲ್ಲಿ ಸುತ್ತಿಟ್ಟರೆ ಮೊಳಕೆ ಬರುವುದಿಲ್ಲ. ಗೋಧಿ ರವೆ, ಅಕ್ಕಿ ತರಿ, ಅಕ್ಕಿ ನುಚ್ಚು, ಕಡಲೆಕಾಯಿ ಬೀಜಗಳನ್ನು ಸಮಯವಿದ್ದಾಗ ಹುರಿದಿಟ್ಟರೆ 4-5 ವಾರಗಳವರೆಗೆ ಹುಳು ಬೀಳುವುದಿಲ್ಲ. ಹೆಸರುಕಾಳು, ಮಡಿಕೆಕಾಳು ಇತ್ಯಾದಿಗಳನ್ನು ನೀರಿನಲ್ಲಿ 8 ಗಂಟೆ ನೆನೆಸಿ ನೀರು ಬರೆಸಿದ್ದು ತೂತಿರುವ ಬೌಲ್ಗೆ ಹಾಕಿ ಸ್ಟೀಲ್ ರಿಂಗ್ ಮೇಲೆ ಬೌಲ್ ಇಡಿ. ಬೌಲ್ ಮೇಲೆ ತೂತಿನ ತಟ್ಟೆ ಮುಚ್ಚಿಡಿ. ಹೀಗೆ ಮಾಡಿದರೆ 1 ದಿನದೊಳಗೆ ಕಾಳುಗಳಲ್ಲಿ ಮೊಳಕೆ ಉದುರು ಉದ್ದಕ್ಕೆ ಚೆನ್ನಾಗಿ ಬರುತ್ತವೆ. 1 ಕಿಲೋ ಗಸಗಸೆಗೆ 2 ಕಪ್ಪು ಸಕ್ಕರೆ ಸೇರಿಸಿಟ್ಟರೆ ಅದು 6-7 ತಿಂಗಳವರೆಗೆ ಕೆಡುವುದಿಲ್ಲ. ಶುಂಠಿಯನ್ನು ಫಾಟ್ ಅಥವಾ ಹಿತ್ತಲಿನಲ್ಲಿ ಮಣ್ಣಿನೊಳಗೆ ಹೂತಿಟ್ಟು ಅಗತ್ಯವಿದ್ದಾಗ ತೆಗೆದುಕೊಂಡಲ್ಲಿ ಹೆಚ್ಚು ಕಾಲ ಫ್ರೆಶ್ ಆಗಿರುತ್ತದೆ. ಹಸಿ ಸುಣ್ಣದ ಡಬ್ಬಿಯಲ್ಲಿ 1 ಚೂರು ಕಲ್ಲು ಸಕ್ಕರೆ ಹಾಕಿದರೆ ನೀರಿನ ಅಂಶ ಹಾರುವುದಿಲ್ಲ. ಜೀರಿಗೆ, ಕೊತ್ತಂಬರಿ ಬೀಜ, ಎಳ್ಳು ಮುಂತಾದ ಕಾಳುಗಳನ್ನು ಬಟ್ಟೆಯ ಚೀಲದಲ್ಲಿ ಕಟ್ಟಿಟ್ಟರೆ ಬಹಳ ಸಮಯದವರೆಗೆ ಹುಳು ಬೀಳುವುದಿಲ್ಲ. ಒದ್ದೆಯಾಗಿರುವ ಕಪಾಟುಗಳಲ್ಲಿ ಸುಣ್ಣದ ಕಲ್ಲನ್ನು ಇಟ್ಟರೆ ಅದು ನೀರಿನ ಅಂಶವನ್ನೆಲ್ಲ ಹೀರಿಕೊಳ್ಳುತ್ತವೆ. ಇಂಗನ್ನು ಬೆಳ್ಳಿಯ ಡಬ್ಬಿಯಲ್ಲಿಟ್ಟರೆ ಅದು ಬಹಳ ದಿನಗಳವರೆಗೆ ಗಟ್ಟಿಯಾಗಿಯೇ ಇರುತ್ತದೆ. ಕಡಲೆಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಜೀರಿಗೆ, ಧನ್ಯ, ಎಳ್ಳು ಮುಂತಾದ ಧಾನ್ಯಗಳನ್ನು ಸ್ವಲ್ಪ ಹುರಿದು ಆರಿಡಬೇಕು. ಆರಿಸಿ ಡಬ್ಬಿಗಳಲ್ಲಿ ತುಂಬಿ ಇಟ್ಟರೆ ಬಹಳ ದಿನಗಳವರೆಗೆ ಹುಳು ಬೀಳುವುದಿಲ್ಲ. ಹಿಟ್ಟು ಹಾಗೂ ಧಾನ್ಯಗಳನ್ನು ಒದ್ದೆಯಾದ ಕೈಗಳಿಂದ ಅಥವಾ ಒದ್ದೆಯಾದ ಚಮಚಗಳಿಂದ ಮುಟ್ಟಬೇಡಿ. ಸ್ವಲ್ಪ ನೀರಿನ ಅಂಶ ಈ ಪದಾರ್ಥಗಳಿಗೆ ಸೋಕಿದರೂ ಅದಕ್ಕೆ ಹುಳುಗಳು ಬೀಳುತ್ತವೆ. ಈ ವಿಷಯ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಹೊಸದಾಗಿ ವಿಡಿಯೋವನ್ನು ನನ್ನ ಚಾನಲಲ್ಲಿ ನೋಡ್ತಾ ಇದ್ದರೆ ಫಾಲೋವನ್ನು ಮಾಡಿ. ನಮಸ್ಕಾರ. ಶುಭ ದಿನ ಶುಭವಾಗಲಿ.